ನಮಸ್ತೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಪಿತೃಪಕ್ಷದ ವಿಶೇಷತೆ ಮತ್ತು ಅದನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಅಲ್ಲದೆ ಪಿತೃದೋಷ ಹೇಗೆ ಉಂಟಾಗುತ್ತೆ ಮತ್ತು ಅದನ್ನು ನಾವು ಹೇಗೆ ರೀತಿ ಇದೆ ಅಂತ ಕಂಡುಹಿಡ್ಕೋಬೇಕು, ಅಲ್ಲದೆ ಇದಕ್ಕೆ ಪರಿಹಾರ ಏನು ಮಾಡಿಸಿದರೆ ನಮಗೆ ಪಿತೃದೋಷ ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಮಹಾಭಾರತದ ಪ್ರಕಾರ ಅಂದರೆ ಕರ್ಣ ಅವರು ಮರಣ ಹೊಂದಿ ಸ್ವರ್ಗದಲ್ಲಿದ್ದಾಗ ಅವನಿಗೆ ಬಂಗಾರ ಮತ್ತು ಆಭರಣಗಳನ್ನೇ ಆಹಾರ ಆಗಿ ನೀಡ್ತಾ ಇದ್ರಂತೆ. ಅದಕ್ಕೆ ಕರ್ಣ ಇಂದ್ರದೇವರನ್ನ ಕೇಳಿದಾಗ, ನೀನು ನಿಮ್ಮ ಪೂರ್ವಜರಿಗೆ ಅವರು ಜನ್ಮಕ ಶ್ರಾದ್ದದಲ್ಲಿ ಅನ್ನ ಮತ್ತು ದಾನ ನೀಡಿಲ್ಲ, ನೀನು ಬರೀ ಬಂಗಾರವನ್ನೇ ದಾನ ನೀಡಿದೆಯಾ ಅದು ಜೀವನ ಪೂರ್ತಿ, ಹಾಗಾಗಿ ನಿನಗೆ ಈಗ ಸ್ವರ್ಗದಲ್ಲಿ ಸಹ ಬಂಗಾರಾದಿ ಆಭರಣಗಳನ್ನೇ ಆಹಾರಕ್ಕೆ ಕೊಡ್ತಾ ಇದ್ದೀವಿ ಅಂತ. ಹಾಗಾಗಿ ನಾವು ವರ್ಷಕ್ಕೊಂದ್ಸಲಿನಾದರೂ ನಮ್ಮ ಪೂರ್ವಜರಿಗೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಎಡೆ ಹಾಕೋದು ತುಂಬ ಒಳ್ಳೆಯದು. ಇನ್ನು ಪಿತೃಪಕ್ಷ ಯಾವಾಗ ಶುರುವಾಗುತ್ತೆ ಅಂತ ನಿಮಗೆಲ್ಲಾದರೂ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ ಭಾದ್ರಪದ ಹುಣ್ಣಿಮೆಯಿಂದ ಶುರುವಾಗಿ ನಮಗೆ ಮಹಾಲಯ ಅಮಾಸ್ಯವರೆಗೂ ಇರುತ್ತೆ. ಈ 15 ದಿನದಲ್ಲಿ ನೀವು ಪೂಜೆ ಮಾಡ್ಕೋಬೋದು. ಇನ್ನು ಅಕಾಲಿಕ ಮರಣ ಹೊಂದಿ ಇದ ಆತ್ಮಗಳು ಸಂತೃಪ್ತಿ ಆಗದೆ ಅವರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಇನ್ನು ಈ ಪಿತೃಪಕ್ಷದಲ್ಲಿ ಅವರ ಪೂಜೆ ಮಾಡಿ ದೋಷ ಪರಿಹಾರ ಮಾಡ್ಕೋಬೋದು. ಇನ್ನು ನಮಗೆ ಪಿತೃದೋಷ ಇದೆ ಹೇಗಂತ ತಿಳ್ಕೊಳೋದಾದರೆ, ಅವರು ನಮ್ಮ ಕನಸಿನಲ್ಲಿ ಬಟ್ಟೆ ಕೇಳ್ದಂಗೆ ಆಗೋದು, ಇಲ್ಲಾಂದರೆ ಕನಸಲ್ಲಿ ನಾಗರ ಹಾವು ಕಂಡ್ರೆ ಕೂಡ ಅದು ಪಿತೃದೋಷದ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು. ಇನ್ನು ಆ ವ್ಯಕ್ತಿ ಈ ಪಿತೃದೋಷದಿಂದ ತುಂಬ ಅನಾರೋಗ್ಯ, ಆರ್ಥಿಕ, ದೈಹಿಕ ಸಮಸ್ಯೆ ಕೂಡ ಉಂಟಾಗುತ್ತೆ, ಅಲ್ಲದೆ ಮದುವೆ ಕೂಡ ವಿಳಂಬ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ದೋಷ ಪರಿಹಾರಕ್ಕೆ ನಾವೇನು ಮಾಡ್ಬೋದು ಅಂತ ನೋಡ್ಕೊಳೋದಾದರೆ, ಫಸ್ಟ್ನೇದಾಗಿ ನಾವು ನಮ್ಮ ಪೂರ್ವಜರ ಇರೋ ಒಂದು ಯಾವುದಾದ್ರೂ ಅಂದರೆ ನಮ್ಮ ಪೂರ್ವಜರದ ಒಬ್ರದ್ದು ಒಂದು ಫೋಟೋನ ದಕ್ಷಿಣ ದಿಕ್ಕಿನಲ್ಲಿ ಇಟ್ಬಿಟ್ಟು ದೀಪ ಅಂದರೆ ಈ 15 ದಿನ ಮುಗಿಯೋ ತನಕ ಪ್ರತಿದಿನ ದೀಪ ಹಚ್ಚಬೇಕು ದಕ್ಷಿಣ ದಿಕ್ಕಿಗೆ ಫೋಟೋ ಇಟ್ಬಿಟ್ಟು. ಎರಡನೇ ಪರಿಹಾರ ಬಂದು ಬಡ ಹೆಣ್ಣು ಮಕ್ಕಳಿಗೆ ಅಂದರೆ ಮದುವೆ ಆಗದಿರೋಂಥ ಹೆಣ್ಣು ಮಕ್ಕಳಿಗೆ ಅವ್ರು ವಿವಾಹ ಮಾಡೋಕ್ಕೆ ದಾನ ಮಾಡ್ಬೋದು, ಇಲ್ಲದೆ ಬಟ್ಟೆ ಏನಾದರೂ ಒಂದು ಈ ಥರ ಹೆಲ್ಪ್ ಮಾಡ್ಬೋದು. ಮತ್ತು ಬ್ರಾಹ್ಮಣರಿಗೆ ನಮ್ಮ ಕೈಲಾದಷ್ಟು ಅಕ್ಕಿ ಆಗಿರ್ಬೋದು, ಸ್ವಲ್ಪ ಹೊಸ ಬಟ್ಟೆ ಆಗಿರ್ಬೋದು ದಾನ ಕೊಟ್ಟರೆ ತುಂಬ ಒಳ್ಳೆಯದು. ಅಲ್ಲದೆ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದ್ರಿಂದನೂ ನಮಗೆ ಪಿತೃದೋಷ ಪರಿಹಾರ ಆಗುತ್ತೆ. ಬಡ ಅವರಿಗೆ ನಿರ್ಗತಿಕರಿಗೆ ಬಟ್ಟೆ ಆಹಾರ ಈ ಥರ ಕೊಡೋದ್ರಿಂದನೂ ಎಸ್ಪೆಷಲಿ ಮಹಾಲಯ ಅಮಾವಾಸ್ಯೆಯಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು 21 ಸೋಮವಾರಗಳ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 21 ಹೂವುಗಳ ಬಿಲ್ಪತ್ರೆ ಶಿವನ್ ಪೂಜೆ ಮಾಡಿದರೆ ಕೂಡ ನಮಗೆ ಪಿತೃದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಯೂಸ್ಫುಲ್ ಆಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಸಮಯದಲ್ಲಿ ಪಿತೃಪಕ್ಷ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು, ಇನ್ನು ಯಾವ್ಯಾವ ಕೆಲಸ ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.